ಹರಿಹರನ ಮರಣದ ನಂತರ ಬುಕ್ಕರಾಯನು ಪಟ್ಟಕ್ಕೆ ಬರ್ತಾನೆ. ಈತ ವಿಜಯನಗರ ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾನೆ. ಈತ ಕೊಂಡವೀಡುವಿನ ರೆಡ್ಡಿಗಳ ಮೇಲೆ ದಾಳಿಯನ್ನು ಮಾಡಿ ಪೆನುಕೊಂಡವನ ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಈತ ತನ್ನ ಆಸ್ಥಾನದಲ್ಲಿರ್ತಕ್ಕಂಥ ಏನು ಜೈನರು ಮತ್ತು ವೈಷ್ಣರ ನಡುವೆ ಧಾರ್ಮಿಕ ಕಲೆಗಳೇನಿದ್ದು ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಈತ ಮಾಡ್ತಾನೆ. ಏನು ಇದನ್ನು ಬಗೆಹರಿಸುವುದರ ಮೂಲಕ ಸರ್ವ ಧರ್ಮ ಸಮಾನತೆಯನ್ನು ಈತ ಎತ್ತಿ ಹಿಡಿತಾನೆ ಅಂತಕ್ಕಂಥದ್ದನ್ನು ನಾವು 1368ರಲ್ಲಿ ಏನು ಶ್ರವಣ ಬೆಳಗೋಳದ ಶಿಲಾಶಾಸನ ಇರುತ್ತೆ ಇದು ನಮಗೆ ತಿಳಿಸಿಕೊಡುತ್ತೆ. ಈತನ ಕಾಲದಲ್ಲಿ ಈತನ ಮಗನಾಗಿರ್ತಕ್ಕಂಥ ಕಂಪಣ್ಣ ಕೂಡ ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾನೆ. ಈತನು ಕೂಡ ಮಧುರೈನ ಸುಲ್ತಾನರ ಮೇಲೆ ದಾಳಿಯನ್ನು ಮಾಡಿ ಅವರ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಈ ಒಂದು ಬುಕ್ಕರಾಯನ ಮರಣದ ನಂತರ ಏನು ಎರಡನೇ ಹರಿಹರ ಇದ್ದಾನೆ, ಈತ ಆಸ್ಥಾನಕ್ಕೆ ಬಂದು ಸತತ 27 ವರ್ಷಗಳ ಕಾಲ ತನ್ನ ಆಡಳಿತವನ್ನು ಮಾಡ್ತಾನೆ. ಈತನ ಕಾಲಾವಧಿಯಲ್ಲಿ ಏನು ಹಲವಾರು ಕಡೆ ಮಾರುಕಟ್ಟೆಗಳನ್ನು ಕೂಡ ಈತ ಸ್ಥಾಪನೆಯನ್ನು ಮಾಡ್ತಾನೆ. ಈತನ ಕಾಲದಲ್ಲಿ ಏನು ವೇದಗಳ ಭಾಷಾಲೇಖನ ಏನಿತ್ತು, ವೇದಗಳ ಭಾಷಾಲೇಖನ ಪೂರ್ಣಗೊಂಡಿದ್ದಕ್ಕಾಗಿ ಈತನಿಗೆ ವೈದಿಕ ಮಾರ್ಗಸ್ಥಾಪನಾಚಾರ್ಯ ಅಂತಕ್ಕಂಥ ಬಿರುದು ಈತನಿಗೆ ಬರುತ್ತೆ. ಇದಾದ ನಂತರ ಬುಕ್ ಎರಡನೇ ಹರಿಹರ ನಂತರ ಎರಡನೇ ದೇವರಾಯ ಏನು ಆಡಳಿತಕ್ಕೆ ಬರ್ತಾನೆ. ಸಾಮಾನ್ಯವಾಗಿ ಎರಡನೇ ದೇವರಾಯ ಅಂತಂದರೆ ಪ್ರೌಢದೇವರಾಯ. ಈ ಪ್ರೌಢದೇವರಾಯ ಏನು ಆಡಳಿತಕ್ಕೆ ಬರ್ತಾನೆ, ಈತ ಒಂದು ಸಂಗಮ ವಂಶದಲ್ಲಿ ಒಬ್ಬ ಪ್ರಸಿದ್ಧ ಅರಸ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಪ್ರೌಢದೇವರಾಯನಿಗೆ ಸಾಕಷ್ಟು ಬಿರುದುಗಳಿದ್ದು, ಅದರ ಮುಖ್ಯವಾಗಿ ಈತನನ್ನು ಗಜಬೇಂಟೆಗಾರ ಅಂತಕ್ಕಂಥ ಬಿರುದನ್ನು ಕರೀತಾರೆ ಮತ್ತು ದಕ್ಷಿಣ ಪಥದ ಚಕ್ರವರ್ತಿ ಅಂತಕ್ಕಂಥ ಬಿರುದನ್ನು ಕರೀತಾರೆ. ಈತ ಆಡಳಿತಕ್ಕೆ ಬಂದ ನಂತರ ಒಂದು ಸೈನ್ಯವನ್ನು ಸಂಘಟನೆಯನ್ನು ಮಾಡ್ತಾನೆ. ಯಾವ ಸೈನ್ಯನ ಸಂಘಟನೆ ಮಾಡ್ತಾನೆ ಅಂತಂದರೆ ಮುಸ್ಲಿಮರ ಸೈನ್ಯನ ಸಂಘಟನೆ ಮಾಡ್ತಾನೆ. ಈತನ ಸೈನ್ಯದಲ್ಲಿ ಎಂಥ ಸೈನಿಕರಿದ್ದರು ಅಂತಂದರೆ ಒಂದು ಬಿಲ್ಲುಗಾರಿಕೆಯಲ್ಲಿ ಪ್ರವೀಣರು ಮತ್ತು ಕುದುರೆಯನ್ನು ಪಳಗಿಸುವಲ್ಲಿ ನಿವೃತ್ತರಾಗಿರ್ತಕ್ಕಂಥ ಒಂದು ಸೈನ್ಯವನ್ನು ಕಟ್ಟಿ ಈತ ಸೈನ್ಯವನ್ನು ಕಟ್ಟಿದ ತಕ್ಷಣವೇ ಈತ ಒಂದು ಕೊಂಡವೀಡಿನ ರೆಡ್ಡಿರ ಮೇಲೆ ದಾಳಿಯನ್ನು ಮಾಡಿ ಒಂದು ಪೆನುಕೊಂಡವನ್ನು ವಶಪಡಿಸಿಕೊಳ್ತಾನೆ. ಏನು ಈ ಮುಸ್ಲಿಮರ ಸೈನ್ಯವನ್ನು ಕಟ್ಟಿರ್ತಾನೆ, ಇದೇ ಮುಸ್ಲಿಮರ ಸೈನ್ಯವನ್ನು ಇದರಿಂದ ಕೂಡ ಈತ ಪೆನುಕೊಂಡವನ್ನು ವಶಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಈತನಿಗೆ ದಕ್ಷಿಣ ಪಥದ ಚಕ್ರವರ್ತಿ ಅಂತಕ್ಕಂಥ ಬಿರುದು ಬಂತು. ಯಾಕೆ ಅಂತಂದರೆ ಈತನ ಕಾಲಾವಧಿಯಲ್ಲಿ ಈತ ಒಂದು ದಕ್ಷಿಣಕ್ಕಿರ್ತಕ್ಕಂಥ ಕೇರಳ ಆಗಿರ್ಬೋದು ಮತ್ತು ಶ್ರೀಲಂಕಾ ಆಗಿರ್ಬೋದು ಅಲ್ಲಿನ ರಾಜರುಗಳ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿನ ರಾಜರುಗಳಿಂದ ಒಂದು ಕಪ್ಪ ಕಾಣಿಕೆಯನ್ನು ಸಂಗ್ರಹವನ್ನು ಈತ ಮಾಡ್ತಾನೆ. ಅದಕ್ಕೋಸ್ಕರ ಈತಕ್ಕೆ ದಕ್ಷಿಣ ಪಥದ ಚಕ್ರವರ್ತಿ ಅಂತಕ್ಕಂಥ ಬಿರುದು ಬರುತ್ತೆ. ಈತನ ಕಾಲದಲ್ಲಿ ಒಂದು ಬ್ರೇವ್ ಕಮ್ಯಾಂಡರ್ ಒಂದು ಲಕ್ಕಣ್ಣ ದಂಡೇಶ್ ಏನಿರ್ತಾನೆ, ಈತನು ಕೂಡ ಒಂದು ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ಮಹತ್ವದ ಪಾತ್ರನ ವಹಿಸ್ತಾನೆ. ಈತ ಒಂದು ಬ್ರೇವ್ ಕಮ್ಯಾಂಡರ್ ಅಷ್ಟೇ ಅಲ್ಲ, ಸೇನಾಧಿಪತಿ ಅಷ್ಟೇ ಅಲ್ಲ, ಈ ಪ್ರೌಢದೇವರಾಯನ ಕಾಲದಲ್ಲಿ ವೀರಶೈವ ಸಂಸ್ಕೃತಿಯ ಒಂದು ಸಾಹಿತ್ಯ ಮತ್ತು ಧರ್ಮ ಏನಿತ್ತು ಪುನರ್ಜೀವನಗೊಂಡಿತ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಈತನ ಸಾವಿನ ನಂತರ ಬಂದಂತಹ ರಾಜರುಗಳು ಅಸಮರ್ಥರಾಗಿರ್ತಕ್ಕಂಥ ಕಾರಣದಿಂದಾಗಿ ಸಂಗಮ ವಂಶ ಒಂದು ಅವನತಿಯನ್ನು ಆಳುತ್ತೆ. ಈ ಸಂಗಮ ಮನೆತನದ ನಂತರ ಸಾಳುವ ಮನೆತನ ಏನು ಆಡಳಿತಕ್ಕೆ ಬರ್ತದೆ, ಸಾಳು ವಂಶದಲ್ಲಿ ನರಸಿಂಹ ಅಂತಕ್ಕಂಥವನೇನು ಆಡಳಿತಕ್ಕೆ ಬರ್ತಾನೆ. ಈತನ ಮಕ್ಕಳು ಭಾಳಷ್ಟು ಅಪ್ರಾಪ್ತರಾಗಿರ್ತಕ್ಕಂಥ ಕಾರಣದಿಂದಾಗಿ ತುಳುವ ವಂಶದ ನರಸಿಂಹ ನಾಯಕ ಅಂತಕ್ಕಂಥವನು ಅಲ್ಲಿ ಸೇನಾಧಿಪತಿಯಾಗಿ ಕೆಲಸವನ್ನು ಮಾಡ್ತಿರ್ತಾನೆ. ಈತನು ಕೂಡ ತನ್ನ ಮಕ್ಕಳು ಏನು ಒಂದು ಸಾಳುವ ಮನೆತನದ ಮಕ್ಕಳು ಅಪ್ರಾಪ್ತವಾಗಿರ್ತಕ್ಕಂಥ ಕಾರಣಕ್ಕಾಗಿ ಏನು ತುಳುವ ವಂಶದಲ್ಲಿ ಏನು ಆಡಳಿತಕ್ಕೆ ಬರ್ತದೆ. ತುಳುವ ವಂಶದ ನರಸಿಂಹ ನಾಯಕನಿಗೆ ಇಬ್ಬರು ಹೆಂಡತಿ ಇರ್ತಾರೆ. ಎರಡನೇ ಹೆಂಡತಿಯೇ ನಾಗಲಾಂಬಿಕಾ. ಈ ನಾಗಲಾಂಬಿಕೆಯ ಮಗನೇ ಶ್ರೀಕೃಷ್ಣ ದೇವರಾಯ. ಈ ಶ್ರೀಕೃಷ್ಣ ದೇವರಾಯನ ಸಂದರ್ಭದಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ಏನಿತ್ತು ಸಾಧನೆಯ ಪರಾಕಾಷ್ಠೆಯನ್ನು ತಲುಪಿತ್ತು ಅಂತಕ್ಕಂಥ ಮಾತನ್ನು ನಮ್ಗೆ ಗೊತ್ತಾಗುತ್ತೆ. ಒಂದು ಶ್ರೀಕೃಷ್ಣ ದೇವರಾಯ ಅಂದ ತಕ್ಷಣ ಈತ ಒಂದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ರಾಜರುಗಳಾದ ಸಮುದ್ರಗುಪ್ತ ಆಗಿರ್ಬೋದು, ಅಶೋಕ ಆಗಿರ್ಬೋದು, ಇಂಥ ದೊಡ್ಡ ದೊಡ್ಡ ರಾಜರುಗಳ ಸಾಲಿನಲ್ಲಿ ಶ್ರೀಕೃಷ್ಣ ದೇವರಾಯ ನಿಲ್ತಾನೆ. ಈತ ಒಂದು ಆಸ್ಥಾನಕ್ಕೆ ಏನು ಪಟ್ಟಾಭಿಷೇಕಕ್ಕೆ ಬರ್ತಾನೆ, ಈತ 1509ರಿಂದ 1529ರವರೆಗೂ ವಿಜಯನಗರ ಸಾಮ್ರಾಜ್ಯವನ್ನು ಈತ ಆಳ್ತಾನೆ. ನಿಮ್ಗೆ ಗೊತ್ತಿರ್ಬೋದು ಸೂಕ್ಷ್ಮವಾದ ವಿಚಾರ ಏನಂತಂದರೆ ಈತ 1509ಕ್ಕೆ ಏನು ಆಡಳಿತಕ್ಕೆ ಬರ್ತಾನೆ, ನಮಗೆ ಸ್ವಲ್ಪ ಒಂದು ಪರ್ಯಾಯವಾಗಿ ನೋಡ್ಕೋಬೇಕಾದ್ರೆ ಒಂದು 1498ರಲ್ಲಿ ಏನು ವಾಸ್ಕೋಡಿಗಾಮ ಭಾರತಕ್ಕೆ ಒಂದು ಜಲಮಾರ್ಗವನ್ನು ಕಂಡಿಡ್ತಾನೆ. 1498 ಏನು ಭಾರತಕ್ಕೆ ಜಲಮಾರ್ಗವನ್ನು ಕಂಡಿಡ್ತಾನೆ. ಏನು ಭಾರತಕ್ಕೆ ಏನು ಪೋರ್ಚುಗೀಸರು ಜಲಮಾರ್ಗದ ಮೂಲಕ ಬಂದು ತಮ್ಮ ನೆಲೆಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಿರ್ತಕ್ಕಂಥ ಸಮಯ ಅದು.
ಅದೇ ರೀತಿಯಾಗಿ ಒಂದು ಬಹುಮನಿ ಸುಲ್ತಾನರು ಏನಿದ್ರು ನಮಗೆ ಗೊತ್ತಿರಬಹುದು. ವಿಜಯನಗರ ಸಾಮ್ರಾಜ್ಯ 1336 ಸ್ಥಾಪನೆ ಆಯಿತು. ಇದು ಸ್ಥಾಪನೆಯಾದ 11 ವರ್ಷಕ್ಕೆ, ಹಂಗಂದ್ರೆ 1347 ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ. ಈ ಬಹುಮನಿ ಸಾಮ್ರಾಜ್ಯ ಕೂಡ 5 ಶಾಹಿ ಮನೆತನಗಳಾಗಿ ಹೊಡೆದು ಹೋಗುತ್ತೆ. ಇದ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಸಾಂಪ್ರದಾಯಿಕ ಎದುರಾಳಿಗಳು ಯಾವಾಗಲೂ ಕೂಡ ಇಲ್ಲಿ ಒಂದು ಮೊದಲು ಸಂಗಮ ವಂಶ ಸ್ಥಾಪನೆ ಆದ್ರಿಂದ ಕೂಡ ಒಂದು ಕೊನೆಯ ತನಕ ಕೂಡ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯ ಯಾವಾಗಲೂ ಯುದ್ಧಗಳು ನಡೀತಾ ಇದ್ದವು. ಇವನು ಸಾಂಪ್ರದಾಯಿಕ ಎದುರಾಳಿಗಳು. ಇದೇ ರೀತಿಯಾಗಿ ಅಲ್ಲಿ ಶಾ ಮನೆತನದಲ್ಲಿ ಕೂಡ ಒಂದು ಒಂದು ಹೊಸ ಮಾರ್ಪಾಟಾಗಿಂದ ಇವರ ಜೊತೆ ಕಾದಾಡ್ತಕ್ಕಂಥದ್ದಕ್ಕಿಂತ ಸಿದ್ಧರಾಗಿದ್ದರು ಕೃಷ್ಣದೇವರಾಯನ ಮೇಲೆ. ಅದೇ ರೀತಿಯಾಗಿ ಉಮ್ಮತ್ತೂರಾಗಿರ್ಬೋದು ಮತ್ತು ಒರೆಸದವರಾಗಿರ್ಬೋದು, ಇವರು ಕೂಡ ವಿಜಯನಗರ ಸಾಮ್ರಾಜ್ಯದ ಮೇಲೆ ಕತ್ತಿಯನ್ನು ಮಸಿತಾ ಇದ್ದರು. ಇಂಥ ಒಂದು ಜಟಿಲ ಸಮಸ್ಯೆಗಳಲ್ಲಿ ಒಂದು ಸಂಸ್ಥಾನಕ್ಕೆ ಬಂದಂಥ ಶ್ರೀಕೃಷ್ಣದೇವರಾಯ ಈ ಒಂದು ಜಟಿಲ ಒಂದು ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಹೋರಾಟ ಮಾಡಿದ? ಶ್ರೀಕೃಷ್ಣದೇವರಾಯ ಒಂದು ಪಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಸತತ 20 ವರ್ಷಗಳ ಕಾಲ ಈತ ಆಡಳಿತವನ್ನು ಮಾಡ್ತಾನೆ, ಯಾವ ರೀತಿಯಾಗಿ ಒಂದು ಅಲ್ಲಿ ಒಂದು ಕಾನೂನು ಒಂದು ಸುವ್ಯವಸ್ಥೆ ಏನಿತ್ತು ಬಹಳಷ್ಟು ಹದಗೆಟ್ಟಿತ್ತು. ಕಾರಣ ಇಷ್ಟೇ, ಒಂದು ಆಂತರಿಕ ಕಾಲಗಳೇನಿದ್ದು ಆಂತರಿಕ ಕಲಗಳಿಂದ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅಲ್ಲಿ ಒಂದು ಧಾರ್ಮಿಕ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಏನಿತ್ತು ಒಂದು ಆಸ್ತಿಕ ಏನಲ್ಲಿ ಒಳಕಲಗಳಿದ್ದು ಈ ಒಳಕಲಗಳಿಂದ ಅಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಬಹಳಷ್ಟು ಹದಗೆಟ್ಟಿತ್ತು. ಈತ 1510 ರಿಂದ 1520 10 ವರ್ಷಗಳ ಕಾಲಾವಧಿಯಲ್ಲಿ ಕೇವಲ ಅಲ್ಲಿ ಮುತ್ತಿಗಳಾಗ್ತವೆ, ಯುದ್ಧಗಳಾಗ್ತವೆ, ವಿಜಯಗಳಾಗ್ತವೆ, ಇವು ಮೂರೇ ಅಲ್ಲಿ ಆಗಿರೋದು 10 ವರ್ಷಗಳ ಕಾಲದಲ್ಲಿ. ಇದು 10 ವರ್ಷಗಳ ಕಾಲದಲ್ಲಿ ಈತ 14 ದೊಡ್ಡ ಯುದ್ಧಗಳನ್ನು ಮಾಡ್ತಾನೆ. 14 ದೊಡ್ಡ ಯುದ್ಧಗಳು ಯಾರ್ಯಾರ ಮೇಲೆ ಮಾಡ್ತಾನೆ ಅಂತಂದರೆ, ಒಂದು ಗಜಪತಿ ಆಗಿರ್ಬೋದು, ಒರಿಸ್ಸಾದ ಗಜಪತಿ ಆಗಿರ್ಬೋದು, ಮತ್ತು ಬಹುಮನಿ ಆದಿಲ್ಸ ಆಗಿರ್ಬೋದು. ಮೊದಲು ಹೇಳಿದ್ದೆ ನಾನು, ಈತ ಒಂದು ಸಾಂಪ್ರದಾಯಿಕ ಎದುರಾಳಿಗಳು ಇವರು. ಯಾವಾಗಲೂ ಕೂಡ ಒಂದು ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಂದು ಬಹುಮನಿ ಸಾಮ್ರಾಜ್ಯ ಯಾವಾಗಲೂ ಯುದ್ಧಗಳು ನಡೀತಾ ಇದೆ. ಯಾವಾಗಲೂ ಆ ಒಂದು ಈ ರೀತಿಯಾದಂಥ ಯುದ್ಧಗಳಾದ ನಮ್ಗೆ ಗೊತ್ತಿರ್ಬೋದು. ಯೂಸುಫ್ ಆದಿಲ್ ಶಾಹಿ ಅಂತಕ್ಕಂಥವನು, ಯೂಸುಫ್ ಆದಿಲ್ ಶಾಹಿ ಏನು ಮಾಡ್ತಾನೆ, ಎಲ್ಲ ಶಾಹಿ ಮನೆತಗಳನ್ನು ಒಗ್ಗೂಡಿಸ್ಕೊಂಡು ಬಂದು ಏನು ಶ್ರೀಕೃಷ್ಣದೇವರಾಯನ ಮೇಲೆ ದಾಳಿಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಯೂಸುಫ್ ಆದಿಲ್ ಶಾಹಿ ಅಂತಕ್ಕಂಥವನು ಆ ಯುದ್ಧದಲ್ಲಿ ಸಾಯ್ತಾಗ ಏನು ಮಾಡ್ತಾನೆ ಶ್ರೀಕೃಷ್ಣದೇವರಾಯ ಅಂತಂದರೆ, ಶ್ರೀಕೃಷ್ಣದೇವರಾಯ ರಾಯಚೂರಿನ ದೋವ ಪ್ರಾಂತ ಏನಿತ್ತು ಅದನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಇಲ್ಲಿ ಪ್ರಮುಖವಾಗಿ ಈತ ಯುದ್ಧಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಈತ ಏನು ಮಾಡ್ತಾನೆ ಅಂತ, ಈತನಿಗೆ ಒಂದು ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥ ಬಿರುದು ಗೊತ್ತೆ. ಯಾಕೆ ಈ ಬಿರುದು ಬಂತು ಅಂತಂದರೆ, ಬೀದರ್ನಲ್ಲಿ ಏನು ಮಮ್ಮದ್ ಶಾ ಅಂತಕ್ಕಂಥವನ್ನ ಬಂಧಿಸಿಟ್ಟಿರ್ತಾರೆ, ಈತನನ್ನು ಸ್ವತಂತ್ರಗೊಳಿಸಿ ಬೀದರ್ನ ಪಟ್ಟಾಭಿಷೇಕ ಮಾಡ್ತಾನೆ ಮಮ್ಮದ್ ಶಾ ಅಂತಕ್ಕಂಥವನಿಗೆ. ಆಗ ಈತನಿಗೆ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥ ಬಿರುದು ಬರುತ್ತೆ. ಇದಾದ ನಂತರ ನಿಮ್ಗೆ ಗೊತ್ತಿರ್ಬೋದು, ಶ್ರೀಕೃಷ್ಣದೇವರಾಯ ಪೋರ್ಚುಗೀಸರ ಜೊತೆ ಒಂದು ಸ್ನೇಹ ಸಂಬಂಧವನ್ನು ಇಟ್ಕೊಂಡಿರ್ತಾನೆ. ಯಾವಾಗ ಅಂತಂದರೆ, ಒಂದು ಪೋರ್ಚುಗೀಸರು ಗೋವಾವನ್ನು ವಶಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಕೃಷ್ಣದೇವರಾಯ ಅವ್ರಿಗೆ ಸಹಾಯವನ್ನು ಮಾಡಿರ್ತಾನೆ. ಅದೇ ರೀತಿ ಒಂದು ಏನು ಬಹುಮನಿ ಸುಲ್ತಾನರು ಮತ್ತು ಶ್ರೀಕೃಷ್ಣದೇವರಾಯ ನಡುವೆ ರಾಯಚೂರನ್ನು ವಶಪಡಿಸ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಯುದ್ಧ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಪೋರ್ಚುಗೀಸರು ಶ್ರೀಕೃಷ್ಣದೇವರಾಯನಿಗೆ ರಾಯಚೂರನ್ನು ವಶಪಡಿಸಿಕೊಳ್ಳುವಂಥಲ್ಲಿ ಬಹಳಷ್ಟು ಸಹಾಯವನ್ನು ಮಾಡ್ತಾರೆ. ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ 4 ದಿಕ್ಕುಗಳಲ್ಲಿ ಕೂಡ ತನ್ನ ವಿಸ್ತಾರವನ್ನು ಮಾಡ್ತದೆ. ಈತನ ಕಾಲದಲ್ಲಿ ಬಂದಿರತಕ್ಕಂಥ ರಾಯಭಾರಿಯಾದಂಥ ರಾಬರ್ಟ್ ಸೊವೆಲ್ ಅಂತಕ್ಕಂಥವನು ಈತನ ಬಗ್ಗೆ ಏನು ಹೇಳ್ತಾನೆ ಅಂತಂದರೆ, ಇಂದು ಶ್ರೀಕೃಷ್ಣದೇವರಾಯ ಅಂತಕ್ಕಂಥವನು ಒಬ್ಬ ಚತುರ ಸೇನಾನಿ ಮತ್ತು ಪರಾಕ್ರಮಿ ಮತ್ತು ರಾಜಕೀಯ ನಿಪುಣ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೃಷ್ಣದೇವರಾಯನಿಗೆ ಹೇಳ್ತಾನೆ. ಅದೇ ರೀತಿಯಾಗಿ ಇನ್ನೊಬ್ಬ ಪ್ರವಾಸಿ ಆಗಿರ್ತಕ್ಕಂಥ ಡೊಮಿಂಗೋ ಪಯಾಸ್ ಅಂತಕ್ಕಂಥವ್ನು ಏನು ಹೇಳ್ತಾನೆ ಅಂತಂದರೆ, ಶ್ರೀಕೃಷ್ಣ ದೇವರಾಯ ಒಬ್ಬ ಮೃದು ಮತ್ತು ಸೌಮ್ಯ ಸ್ವಭಾವದುಳ್ಳವನಾಗಿದ್ದು ದೃಢಕಾಯದವನಾಗಿದ್ದಾನೆ ಅಂತಕ್ಕಂಥ ಹೇಳಿಕೆಯನ್ನು ಡೊಮಿಂಗೋ ಪಯಾಸ್ ನೀಡ್ತಾನೆ. ಈ ಒಂದು ಶ್ರೀಕೃಷ್ಣ ದೇವರಾಯ ನಂತರ ಒಂದು ಅರವಿಡು ಮನೆತನ ಒಂದು ಏನಲ್ಲಿ ಮನೆತನ ಮಾಡುತ್ತೆ. ಶ್ರೀಕೃಷ್ಣ ದೇವರಾಯನ ಅಳಿಯನಾಗಿರ್ತಕ್ಕಂಥ ರಾಮರಾಯ ಅಲ್ಲಿ ಆಡಳಿತ ವ್ಯವಸ್ಥೆಯ ಜವಾಬ್ದಾರಿಯನ್ನು ತಗೋತಾನೆ. ಕಾರಣ ಇಷ್ಟೇ,
ಒಂದು ಸದಾಶಿವ ಮತ್ತು ಅಚ್ಯುತ ರಾಯ್ ಅಂತಕ್ಕಂಥವ್ರು ಬಹಳಷ್ಟು ಅಪ್ರಾಪ್ತರಾಗಿರ್ತಕ್ಕಂಥ ಕಾರಣಕ್ಕಾಗಿ ಅರವಿಡು ಮನುಷ್ಯ ಅರವಿಡು ಮನೆತನದ ಒಂದು ಏನು ರಾಮರಾಯ ಇರ್ತಾನೆ, ಈತ ಶ್ರೀಕೃಷ್ಣ ದೇವರಾಯನ ಅಳಿಯ ಆಗಿರ್ತಾನೆ. ಒಂದು ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಜವಾಬ್ದಾರಿಯನ್ನು ಈತ ತೆಗೆದುಕೊಂಡು ಸಾಮ್ರಾಜ್ಯದ ವಿಸ್ತರಣೆಯನ್ನು ಏನು ಮಾಡ್ತಾನೆ ಈತ ಈ ಸಾಮ್ರಾಜ್ಯದ ವಿಸ್ತರಣೆ ಏನು ಮಾಡ್ತಾನೆ ಈತ ಒಂದು ದಕ್ಕನ್ ಸುಲ್ತಾನರ ಮೇಲೆ ದಾಳಿಯನ್ನು ಒಂದು ಕಾರಣಕ್ಕಾಗಿಯೇ ಗೋಲ್ಕಂಡ ಅಂತಕ್ಕಂಥ ಪ್ರದೇಶವನ್ನು ತನ್ನ ವಶ ಪಡೆದುಕೊಳ್ತಾನೆ. ಇದೇ ಒಂದು ಕಾರಣದಕ್ಕಾಗಿ 1565ರಲ್ಲಿ ಏನು ರಕ್ಕಸ ತಗಂಡಿ ಯುದ್ಧ ಆಯಿತು, 1565ರಲ್ಲಿ ಏನು ರಕ್ಕಸ ತಗಂಡಿ ಯುದ್ಧ ಆಯಿತು. ಈ ಯುದ್ಧದ ಮೂಲಕ ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನಾಯಿತು. ಈ ಯುದ್ಧದಲ್ಲಿ ಅಳಿಯ ರಾಮರಾಯ ಸ್ಮರಣವನ್ನು ಹೊಂದ್ತಾನೆ. ಒಂದು ದಕ್ಕನ್ ಪ್ರದೇಶದ ಸುಲ್ತಾನರು ಏನಾಗಿರ್ಬೋದು ಎಲ್ಲರೂ ಒಂದಾಗ್ತಾರೆ, ಎಲ್ಲರೂ ಒಂದು ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಸರಿಗೊತ್ತಿ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಏಳಿಗೆ ಏನಿತ್ತು, ಸಮೃದ್ಧಿ ಏನಿತ್ತು, ಇದನ್ನು ಸಹಿಸಿಕೊಳ್ಳಕ್ಕಾಗಲಾರದೆ ಒಂದು ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ಹೋರಾಡಿ ತಾವೆಲ್ಲರೂ ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಎಲ್ಲರೂ ಒಂದಾಗಿ ವಿಜಯನಗರ ಸಾಮ್ರಾಜ್ಯದ ಮೇಲೆ 1565ರಲ್ಲಿ ಯುದ್ಧವನ್ನು ಮಾಡ್ತಾನೆ. ಈ ರಕ್ಕಸ ತಗಂಡಿ ಯುದ್ಧದಲ್ಲಿ ಒಂದು ಮರಣ ಹೊಂದಿರತಕ್ಕಂಥ ರಾಮರಾಯ ರಾಮನಾಯರ ಮಕ್ಕಳು ಇಬ್ಬರು ಮಕ್ಕಳು ಒಂದು ಪೆನುಕೊಂಡಕ್ಕೆ ಓಡಿ ಹೋಗಿ ಪೆನುಕೊಂಡವನ್ನು ರಾಜಧಾನಿಯಾಗಿ ಇಟ್ಟುಕೊಂಡು ಅದಾದ ನಂತರ ಸ್ವಲ್ಪ ವರ್ಷಗಳ ವೆಲ್ಲೂರು ಅಂತಕ್ಕಂಥದ್ದನ್ನು ತಮ್ಮ ರಾಜಧಾನಿಯಾಗಿ ಇಟ್ಕೊಂಡು ಒಂದು ಸಾಮ್ರಾಜ್ಯವನ್ನು ಆಳ್ತಾರೆ. ಇದಾದ ನಂತರ ಒಂದು ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಪತನಗೊಂಡ ನಂತರ ಒಂದು ಕೆಳದಿ ಆಗಿರ್ಬೋದು, ಮೈಸೂರು ಸಂಸ್ಥಾನಗಳಾಗಿರ್ಬೋದು, ಸುರಪುರ ಸಂಸ್ಥಾನಗಳಾಗಿರ್ಬೋದು, ಇವೆಲ್ಲ ಒಂದು ಸ್ವತಂತ್ರಗಳಾಗಿ ತಮ್ಮ ಸ್ವತಂತ್ರಗೊಂಡವು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕಾದಿಷ್ಟೇ ಒಂದು ಸಂಪೂರ್ಣ